ಗಿಡಮರಗಳನ್ನು ಬೆಳೆಸುವ ಬಗ್ಗೆ ಸಾರ್ವಜನಿಕರಲ್ಲಿ ಮನವರಿಕೆ ಮಾಡಬೇಕು. ಈ ಭಾಗದಲ್ಲಿರುವ ಮಠಗಳಲ್ಲಿ ಸಸಿಗಳನ್ನು ನೆಡುವ ಮೂಲಕ ಅರಣ್ಯ ಬೆಳೆಸುವ ಬಗ್ಗೆ ಪ್ರಚೋದನೆ ಮಾಡಬೇಕು ಎಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುನೀತಾ ನಿಂಬರಗಿ ಹೇಳಿದರು. ತಾಲೂಕಿನ ಚಿಂಚಿನಿಯ ಸಿದ್ಧ ಸಂಸ್ಥಾನ ಮಠದ ಜಮೀನಿನಲ್ಲಿ ಅಲ್ಲಮ್ಮಪ್ರಭು ಮಹಾಸ್ವಾಮಿಗಳ 62ನೇ ಹುಟ್ಟುಹಬ್ಬದ ನಿಮಿತ್ತ ತಾಲೂಕಾ ಆಡಳಿತ ಆಯೋಜಿಸಿದ್ದ 1800 ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸಸಿ ನೆಟ್ಟು ಬೆಳೆಸುವ ಸರ್ಕಾರ ಪ್ರತಿಯೊಂದು ಗಿಡಕ್ಕೆ 125 ರೂಪಾಯಿಗಳಷ್ಟು ಸಹಾಯಧನ ನೀಡುತ್ತದೆ. ರೈತರು ಇದರ ಲಾಭ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಎಷ್ಟು ಮಠಗಳು ಇದಾವ, ಆ ಮಠದಲ್ಲಿ ಹೋಗಿ ತಾವೊಂದು ಸ್ವಲ್ಪ ಟ್ರೆಡಿಷನಲ್ ಪ್ಲಾಂಟ್ಸ್ ಅನ್ನ ಅಲ್ಲಲ್ಲಿ ಹೋಗಿ ಮಠದಲ್ಲಿ ಇಟ್ರಿ ಅಂತಂದ್ರೆ ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೊಂದು ಶ್ರೀಗಳ ಪೂರ್ವಕವಾಗಿ ಒಂದು ಗಿಡ ಕೊಡೋದು ಪದ್ಧತಿ ತಾವು ಗಂಟೆನೂ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಅರಣ್ಯ ಬೆಳೆಸೋದಕ್ಕೆ ಒಂದು ಪ್ರಚೋದನೆಯೂ ಕೊಟ್ಟಂಗೆ ಆಗುತ್ತೆ. ಮತ್ತು ಜನರಿಗೆ ಮೆಡಿಸಿನಲ್ ಪ್ಲಾಂಟ್ ಬಗ್ಗೆ ನಾವು ಒಂದು ಇಲಾಖೆಯಿಂದ ಒಂದು ತಿಳುವಳಿಕೆನೂ ಕೊಟ್ಟಂಗೆ ಆಗುತ್ತೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ಕೆಲವೊಂದು ಯೋಜನೆಗಳಿದೆ, ತಾವು ರೈತರು ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಎಷ್ಟೋ ಗಿಡಗಳನ್ನು ನಮ್ಮ ಇಲಾಖೆಯಿಂದ ಕೃಷಿ ಅರಣ್ಯ ಯೋಜನೆ ಗಣ ಸರ್ಕಾರ ಮಾಡಿದೆ. ಆ ಸರ್ಕಾರನ ಇನ್ನೂ ತನಕ ಈ ಕಡೆ ಜನರು ತಾವು ಭಾಳ ಉಪಯೋಗ ತಗೋಬಹುದು. ಬಟ್ ಆ ನಿಟ್ಟಿನಲ್ಲಿ ಇನ್ನೂ ತನಕ ಇದು ಚಿಕ್ಕೋಡಿ ತಾಲೂಕಿನಲ್ಲಿ ಅಷ್ಟು ಪ್ರೋಗ್ರೆಸ್ ಆಗಿಲ್ಲ. ಇನ್ನು ಮೇಲಾದರೂ ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಇನ್ನು ಮೇಲೆ ಒಂದು ಸರ್ಕಾರನೇ ನಿಮಗೆ ಒಂದು ಗಿಡಕ್ಕೆ 125 ರೂಪಾಯಿಯನ್ನು ಧನ ಸಹಾಯವನ್ನು ಮಾಡ್ತಾ ಇದೆ. ಒಂದು ಗಿಡಕ್ಕೆ ಒಂದು ಗಿಡ ಹಚ್ಕೊಂಡು ನೀವು ಅದನ್ನು ಉಳಿಸಿ ಬೆಳೆಸಿದ್ರಿ ಅಂದರೆ ಅದೇ ಗಿಡಕ್ಕನ್ನು ಸರ್ಕಾರನ 125 ರೂಪಾಯಿ ಕೊಡ್ತಾ ಇದೆ. 3 ವರ್ಷ ನೀವು ಪೋಷಣೆ ಮಾಡಬೇಕು. ಹಂತ ಹಂತವಾಗಿ 40 ರೂಪಾಯಿ, 50 ರೂಪಾಯಿ, 50 ರೂಪಾಯಿ ಈ ಥರ ಸ್ಪ್ಲಿಟ್ ಮಾಡಿ ಗಣ ಸರ್ಕಾರ ಕೊಡ್ತಾ ಇರೋದ್ರಿಂದ ಅದನ್ನು ಒಂದು ತಾವು ಸದುಪಯೋಗ ತಗೋಬೇಕು ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಎರಡು ಅಂದರೆ ತಾಲೂಕು ದೊಡ್ಡದಿರುವುದರಿಂದ ಸೋಷಲ್ಲು ACF ಇದ್ದಾರೆ, ರೆಗ್ಯುಲರ್ ನಾನಿದ್ದೀನಿ, RF ಇದ್ದಾರೆ. ತಮಗೆ ಯಾವುದೇ ರೀತಿಯಿಂದ ಇಲಾಖೆ ಬಗ್ಗೆ ಗೊತ್ತಿಲ್ಲ ಅಂತಂದರೂ ಸಹಿತ ಯಾವುದೂ ಸಂಕೋಚ ಪಡದೆ ನಮಗೆ ಕಾಲ್ ಮಾಡಿ ಅದರ ಬಗ್ಗೆ ತಿಳ್ಕೊಂಡು ಆದಷ್ಟು ಅರಣ್ಯ ಬೆಳೆಸೋದಕ್ಕೆ ಒಂದು ಕಾರ್ಯಕ್ರಮ ಮಾಡಿರಿ ಅಂತ ಹೇಳೋದಕ್ಕೆ ಒಂದು ಆಸೆ ಪಡ್ತಾ ನಾನು ಇಲಾಖೆ ಪರವಾಗಿ ತಮಗೆ ಒಂದು ವಿನಂತಿಯನ್ನು ಸಲ್ಲಿಸುತ್ತೇನೆ. ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಮಾತನಾಡಿ, ರೈತರು ತಮ್ಮ ಹೊಲದ ಬದುಗಳಿಗೆ ಸಸಿ ನೆಟ್ಟು ಬೆಳೆಸುವ ಮೂಲಕ ಅರಣ್ಯ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಮುಂದಾಗಬೇಕು, ಪ್ರತಿಯೊಬ್ಬರೂ ಗಿಡಮರಗಳನ್ನು ಬೆಳೆಸುವ ಸಂಕಲ್ಪ ಮಾಡಬೇಕು ಎಂದು ಹೇಳಿದರು. ಅವುಗಳನ್ನ ಇನ್ನು ಮುಂದೆ ಕಡ್ಡಾಯವಾಗಿ ಗಿಡ ಹಚ್ಚನೆ ಮಾಡಬೇಕು ಅನ್ನೋದನ್ನ ಒಂದು ಸಂಕಲ್ಪ ನಾವು ಇವತ್ತು ಮಾಡಿದ್ವಿ. ಅದರ ಅವತ್ತು ನಿಮಗೆ ಒಂದು ಮಾತು ಕೊಟ್ಟಿದ್ದೀವಿ ನಾವು, ತಾಲೂಕು ಲೆವೆಲ್ ಆಫೀಸರ್ಸು ಒಂದು ಶಾಲೆಗೆ ಪ್ಲೇಟು ಅದು ಇದು ಕೊಡ್ತೀವಿ ಅಂತೇಳಿ. ಈಗ ನಾವು ಆ ಶಾಲೆಗೆ ಕೊಡಲ್ಲ, ನಾವು ನಿಮಗೆ ಕೊಡ್ತೀವಿ ಇವತ್ತು ಇವತ್ತಿನ ದಿನ. ಅದು ನಿಮ್ಮಿಂದನ ಆ ಒಂದು ಶಾಲೆಗೆ ಮುಗಿಸಲಿ ಅಂತ ಹೇಳ್ತೀವಿ. ಕಾರ್ಯಗಳು ಇನ್ನಷ್ಟು ಸಾಗಲಿ ಅಂತ ಹೇಳ್ತೇವೆ. ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ವಂದಿಸಿ ನಾನು ಮಾತು. ಸಾನ್ನಿಧ್ಯ ವಹಿಸಿದ್ದ ಚಿಂಚನಿಯ ಅಲ್ಲಮ್ಮಪ್ರಭು ಮಹಾಸ್ವಾಮಿಗಳು ಮಾತನಾಡಿ, ಹುಟ್ಟು ಹಬ್ಬಗಳು ಸಮಾಜಮುಖಿಯಾದ ಕಾರ್ಯಕ್ರಮಗಳೊಂದಿಗೆ ನಡೆಯಬೇಕು. ನಮ್ಮ ನಾಡಿನಲ್ಲಿ ಅರಣ್ಯ ಸಂಪತ್ತು ಎಷ್ಟು ಇರಬೇಕು ಅಷ್ಟಿಲ್ಲ. ಆದ್ದರಿಂದ ಹೆಚ್ಚು ಹೆಚ್ಚು ಗಿಡಮರಗಳನ್ನು ಬೆಳೆಸುವ ಮುಖಾಂತರ ಊರಿಗೊಂದು ಕಾಡು ಬೆಳೆಸುವ ಕಾರ್ಯದಲ್ಲಿ ಅರಣ್ಯ ಇಲಾಖೆಯ ಜೊತೆಗೆ ಪ್ರತಿಯೊಬ್ಬರೂ ಸಹಕಾರಿಗಳಾಗಬೇಕು ಎಂದು ಹೇಳಿದರು. ಈ ಹುಟ್ಟು ಹಬ್ಬವನ್ನು ಒಂದು ಮಾದರಿಯಾಗಿ ಮಾಡಬೇಕು, ಇತರರಿಗೂ ಇದು ಮಾದರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಮತ್ತು ಚಿಕ್ಕೋಡಿ ಅರಣ್ಯ ಇಲಾಖೆ ವತಿಯಿಂದ ನಮ್ಮ ಮಠದ ಎಳಗೋಲ್ ಜಮೀನಿನಲ್ಲಿ ಗಿಡ ಹಚ್ಚಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರಲ್ಲಿ ಒಂದು ಮನವಿ ಮಾಡಿಕೊಂಡಾಗ ಬಹಳಷ್ಟು ಸಂತೋಷದಿಂದ ಇವತ್ತು 1800 ಗಿಡಗಳನ್ನು ಈ ಹುಟ್ಟು ಹಬ್ಬದ ನಿಮಿತ್ತವಾಗಿ ಹಚ್ಚುತ್ತಾ ಇದ್ದಾರೆ. ಈ ಹಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮಸ್ಥರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನು ಅಂತಂದರೆ, ಹಚ್ಚಿರ್ತಕ್ಕಂಥ ಗಿಡಗಳನ್ನು ಜೋಪಾನ ಮಾಡೋ ಹಕ್ಕು ಮಾತ್ರ ನಿಮ್ಮ ಗ್ರಾಮಸ್ಥರದು ಅಂತಕ್ಕಂಥದ್ದನ್ನು ಹೇಳಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೆ ಅರಣ್ಯ ಇಲಾಖೆ ಅಂದ ತಕ್ಷಣವೇ ನಾನು ಒಂದು ವಿನಂತಿ ಮಾಡಿಕೊಂಡೆ, ಇಲ್ಲಿರ್ತಕ್ಕಂತಹ ರೈತರಿಗೆ ಮಾದರಿಯಾಗಬೇಕು, ನಾವು ಹಣ್ಣು ಬೆಳೆಯಬಲ್ಲೆವು ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ಬೇಕು. ನಮ್ಮ ರೈತರಿಗೆ ಸಾಂಪ್ರದಾಯಿಕ ಒಂದು ಕೃಷಿಯಿಂದ ಮುಕ್ತರಾಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಹಣ್ಣಿನ ಗಿಡಗಳನ್ನು ಹಚ್ಚಲಿಕ್ಕೆ ಅವ್ರಿಗೆ ಹೇಳಿದ್ದೇವೆ. ನೇರಳೆ, ಪೇರಲ, ಮಾವು, ಆಮೇಲೆ ಸೀತಾಫಲ, ಆ ನಂತರ ನೆಲ್ಲಿ, ಈ ಗಿಡಗಳನ್ನು ಹಚ್ಚಿದರೆ ಇವು ಬಹಳಷ್ಟು ರೈತನಿಗೆ ಉತ್ಪನ್ನದ ಮೂಲಗಳಾಗ್ತಾವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆ ಗಿಡಗಳನ್ನು ಕೃಷಿ ಸಹಾಯಕ ನಿರ್ದೇಶಕ ಮಂಜುನಾಥ್ ಜನಮಟ್ಟಿ, ವಲಯ ಅರಣ್ಯಾಧಿಕಾರಿಗಳಾದ ಪ್ರಶಾಂತ್ ಗೌರನಿ, ಶಿವರಾಜ್ ನಾಯಕ್, ಉಪವಲಯ ಅರಣ್ಯಾಧಿಕಾರಿ ಶ್ರೀಶೈಲ್ ಬಾಣಸಿ, ಪ್ರಭಾಕರ್ ಗೋಕಾಕ್, ಬಸವರಾಜ್ ಪಾಟೀಲ್, ಅನಿಲ್ ಪಾಟೀಲ್ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.